Pandu, Pandu, Baga Pandu. ಅಲ್ಲ ಜಾನು, ಮದ್ವೆ ಆದ ದಿನದಿಂದ ಒಬ್ಬ ಗಂಡ ಹೆಂಡತಿ ಹೇಗಿರ್ಬೇಕೋ ಆ ತರ ನಾವೇನಾದ್ರೂ ಇದೀವಾ? ಹ್ಮ್, ನನಗೂ ಅದೇ ಚಿಂತೆ. ಈಗ ವಿಷಯ ಏನು ಅಂತ ನೇರವಾಗಿ ಹೇಳ್ಬಾರ್ದಾ? ವಿಷಯ ಇಲ್ಲ, ಏನ್ ಹೇಳ್ಬೇಕು ಜಾನು? ನನ್ಗೆ ಈ ಮನೇಲಿ ನಿಮ್ ಕುಟುಂಬದವ್ರ ಜೊತೆ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟಿದೆ. ನನ್ಗೆ ನನ್ ಗಂಡ ಅಂದ್ರೆ ನೀವೇ. ಬದುಕೊಂಡೆ. ಸುಮ್ಮನೆ ಕೇಳಿ ಜಾನು, ನನ್ಗೆ ನಿಮ್ ಜೊತೆ ಏಕಾಂತವಾಗಿರ್ಬೇಕು, ಎಲ್ಲಾದ್ರೂ ಹೊರಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಹೆಂಗೆಂಗೂ ಇರ್ಬೇಕು ಅನ್ನಿಸ್ತಾ ಇದೆ. ಹೌದಾ? ಲಡ್ಡು ಬಾಯಿಗೆ ಬೀಳಲ್ಲ. ಯಾಕೆ 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 ಸ್ವೀಟು? ಈ ಮನೆ ಪ್ರೈವಸಿನೇ ಇಲ್ಲ ರೀ. ಹೊಡಿತೆ, ಪ್ರೈವಸಿನೇ ಇಲ್ಲ. ಏ ಸ್ವೀಟು, ಕೋಪ ಮಾಡ್ಕೋ ಬೇಡ, ನಿಂಗೆ ಅದೆಲ್ಲ ಸೆಟ್ ಆಗಲ್ಲ. ಈ ಮುಚ್ಚಿಡೋದನ್ನ ಬಿಚ್ಚಿಡೋ ಜಾಗದಲ್ಲಿ ಇಟ್ಟರೆ ಹೀಗೆ ಆಗೋದು. ಲಡ್ಡು ತಗೊಳೋಕೆ ಕೊಡೋಕೆ ಒಂದು ಸಖತ್ತಾಗಿರೋ ಜಾಗ ಇದೆ, ಕರ್ಕೊಂಡು ಹೋಗ್ತೀನಿ ಬಾ. ಪಾಪು, ಬಾಗ್ಲ ಕೋಣೆ ಏನ್ ಮಾಡ್ತಿದ್ಯಾ? ಆಫೀಸಿಗೆ ಲೇಟ್ ಆಗ್ಲಿಲ್ವಾ? ಅದು ಕಸ ಗುಡಿಸ್ತಿದೆ ಮಾ. ನೀನ್ ಯಾಕೆ ಕಸ ಗುಡಿಸ್ತಾ ಇದ್ಯಾ? ಪರ್ಕೆನ ಚೌಕಾಸಿ ಕೈಲಿ ಕೊಟ್ಟು ನೀನ್ ಆಫೀಸಿಗೆ ಹೊರಡು. ಸರಿ ಮಾ. ಹಗಲೊತ್ತಲ್ಲಿ ರೂಮ್ ಬಾಗ್ಲ ಹಾಕೋಬಾರ್ದು ಪಾಪು, ಲಕ್ಷ್ಮಿ ಬರಲ್ಲ. ಸರಿ.
ನಮ್ಮಮ್ಮನ ಬಾಯಿ ಲೋಕೆ ಆಗಲ್ವಾ? ನೀವು ಇವಾಗ ಹೋಗಿ ಡೋರ್ ಓಪನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮಮ್ಮನ ಬಾಯಿ ಓಪನ್ ನೋಡಿ ಬಂದ್ಬಿಡ್ತೀನಿ. ನೀನಾ ಮತ್ತೆ ಅದಕ್ಕೆ ಅನ್ಕೊಂಡ್ಯ ಏನ್ ಬಂದಿತ್ತು? ನನ್ನ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮ್ ಯೂಸ್ಲೆಸ್, ದಟ್ಸ್ ವೈ ಇವತ್ತು ಒನ್ ಡೇ ನಿಮ್ ಬಾತ್ರೂಮ್ ಯೂಸ್ ಮಾಡ್ತೀನಿ. ಸರಿ ಸರಿ ಈಗ ಬೇಡ, ಒಂದು ಅರ್ಧ ಗಂಟೆ ಬಿಟ್ಕೊಂಡ್ ಹೋಗು. ಬಟ್ಲು ಉಚ್ಚತಾ ಇದೀನಿ ಕಣೆ ನಿಮ್ಮೆ. ಹೌದಾ? ಮತ್ತೆ ಮೈಕೈ ಎಲ್ಲ ವೆಟ್ಟೆ ಆಗಿಲ್ಲ. ಇನ್ನೇನು ಒದ್ದೆ ಆಗ್ಬೇಕಾಗಿತ್ತು ಅಷ್ಟ್ರಲ್ಲಿ ನೀನು ಬಂದೆ. ನಾನು ಉಚ್ಚತಾ ಇದ್ದೆ, ಅವಳು ನೀರ್ ಹಾಕ್ತಾ ಇದ್ದೆ. ಪ್ಲೀಸ್ ಪಾಪಣ್ಣ, ನೀವ್ ಆಮೇಲೆ ಉಚ್ಕೊಳ್ಳಿ, ನಾನ್ ಬಾತ್ ಮಾಡ್ಕೊಂಡ್ಬಿಡ್ತೀನಿ. ಓ ನಿಮ್ಮಿ ದಯವಿಟ್ಟು ಕಣೆ, ಆಮೇಲೆ ಬಾರೆ. ಪಾಪಣ್ಣ ಅದ್ಕೆ ನೀವಾದ್ರೂ ಹೇಳಿ. ನಾನ್ ಬಡ್ಕೊಂಡು ಸತ್ತೆ, ಇವ್ರು ಕೇಳಿಲ್ಲ. ಚಾರು ಚಾರು ಓಕೆ ಓಕೆ ಚಾರು. ಪಡ್ಡು ಸಿಕ್ಕಂಗೆ ಇಲ್ಲಿ ಸಿಗೋದೆಲ್ಲ ಬರೀ ಬ್ರೆಡ್ಡು. ನೋಡಿ ಜಾನು, ನೀನ್ ನನ್ನ ಹೊರ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬ್ರೆಡ್ಡು ಕಟ್ಟು. ಏನ್ ಮಾಡೋದು ಸ್ವೀಟು, ನಾವು ಸುಮ್ ಸುಮ್ನೆ ಹಿಂಗೆಲ್ಲ ಆಚೆ ಹೋಗ್ತೀವಿ ಅಂದ್ರೆ ನಮ್ಮಮ್ಮ ಅದಕ್ಕೆಲ್ಲ ಒಪ್ಪಲ್ಲ. ನಿಮ್ಮಮ್ಮ ಇನ್ ಯಾವ್ದು ಕಪ್ಕೊಂಡಿದ್ದಾರೆ? ನಮ್ಮಿಬ್ರು ಮದ್ವೆ ಕಿಚ್ಚಿದ್ ಹಣೆ ಬರಲ್ದ ನಂದು, ಅದಕ್ಕೆ ಇಂತ ಜಪ್ಕಟ್ ಮೈಗೆ ಸೊಸೆಯಾಗಿ ಬೈಂದೆ. ಯಾಕೆ ಚಾರು ಹಾಗೆಲ್ಲ ಮಾತಾಡ್ತೀಯಾ? ಇನ್ನೇನ್ರಿ ಮತ್ತೆ, ಎಲ್ಲಾರ್ ಕಣ್ ತಪ್ಸಿ ಒಂದ್ ವಾರ ಜಾಲಿಯಾಗಿ ಆಚೆ ಓಡಾಡ್ಕೊಂಡ್ ಬರೋಣ ಅಂತಂದ್ರೆ ನಮ್ಮಮ್ಮ ಅದಕ್ಕೂ ಒಪ್ಪಲ್ಲ ಅಂತಿರಲ್ಲ. ಇಷ್ಟೊತ್ತಲ್ಲಿ ಯಾವ ಕಲರ್ ಅನ್ನ ಇಟ್ಕೊಂಡಿದ್ದೀರಾ? ಅದಾ ನೆಕ್ಸ್ಟ್ ವೀಕ್ ನಾನು ಹುಡ್ದಪ್ಪ ಅಲ್ವಾ, ಅದಕ್ಕೆ ಒಂದ್ ವಾರದ ಮುಂಚೆನೆ ರಿಮೈಂಡರ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೇವ್ತೆ ಅಂತ ಅತ್ತೆ, ಇವ್ರನ್ನೆಲ್ಲಾರನ್ನೂ ಬಿಟ್ಬಿಟ್ಟು ನಾವ್ ಅಲ್ಲಿ ಹೋಗ್ಬೇಕಂತ ಹೇಳ್ದೆ, ನಿಮ್ ಮಗನೇ ಕೇಳ್ತಾ ಇಲ್ಲ ಅಲ್ವೇನ್ರಿ? ಲಡ್ಡು ಸ್ವೀಟ್ ನಾನಲ್ಲ ಕಣೆ, ನಮ್ ಫ್ರೆಂಡ್ ಕೇಳ್ತಿಲ್ಲ ಅಂತ ಹೇಳು. ಅಮ್ಮ ಅವ್ನು ಏನಂದ ಗೊತ್ತಮ್ಮ, ಅವನು ಏನಂದ ಗೊತ್ತಮ್ಮ, ನಿನ್ ಬರ್ಡೇನ ಇಷ್ಟು ವರ್ಷ ನಿಮ್ ಅಪ್ಪ ಅಮ್ಮನ ಜೊತೆ ಆಚರಿಸ್ಕೊಂಡಿದ್ ಸಾಕು, ಈ ಒಂದ್ ವರ್ಷ ಆದ್ರೂ ನಿನ್ ಬರ್ಡೇನ ನನ್ ಜೊತೆ ಆಚರಿಸ್ಕೋ, ಇಲ್ಲಾಂದ್ರೆ ಆ ಬರ್ಡೇ ದಿನ ನಾನು ಸತ್ತೋಗ್ತೀನಿ ಅಂತಂದ ಅಮ್ಮ ಅವನು. ಹೇಳಮ್ಮ ಹೇಳಮ್ಮ, ನನ್ ಹುಟ್ಟು ಬೇರೆಯವ್ರ ಸಾವು ಕಾರಣ ಆಗ್ಬೇಕಮ್ಮ.
ಸ್ವೀಟು ಅವ್ರು ಹೇಳಿದ್ರು ಅಂತ ನೀವು ಕೇಳಲೇಬೇಕಾ? ಇನ್ನು ಯಾವತ್ತೂ ನೀವು ನನ್ನನ್ನು ಮಾತಾಡಿಸ್ಬೇಡಿ, ಹತ್ರನೂ ಬರಬೇಡಿ. ಅಯ್ಯೋ, ಹಾಗೆಲ್ಲ ಹೇಳಿದ್ರೆ ಹೇಗೆ ಸ್ವೀಟು? ಹತ್ರನೇ ಬರ್ತಿದ್ರೆ ಲಡ್ಡು ಹೇಗೆ ಸಿಗುತ್ತೆ? ನಿಮ್ಗೆ ಲಡ್ಡೂನು ಸಿಗಲ್ಲ, ಬೇಕರಿ ಬ್ರೆಡ್ಡು ಸಿಗಲ್ಲ, ಎದ್ದೋಗ್ರಿ ಇಲ್ಲಿಂದ. ಅಲ್ಲ ಸ್ವೀಟು, ಹೋಗ್ತೀರಾ ಇಲ್ವಾ? ಸ್ವೀಟು ಪ್ಲೀಸ್ 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 ಸ್ವೀಟು ಸ್ವೀಟು ಪ್ಲೀಸ್. ಇದು ಕತೆ. ಇದ್ಯಾವುದು ದೊಡ್ಡ ಕತೆ? ನಾನು ಮಾಡ್ತೀನಿ ಹೊಸ ಕತೆ. ನಿಮ್ಮಮ್ಮ ನಿಮ್ಮನ್ನ ಬೇರೆ ಊರಿಗೆ ಹೋಗ್ಬಿಡ್ತಾ ಇಲ್ಲ, ನಿಮಗೆ ಏಕಾಂತ ಸಿಗ್ತಾ ಇಲ್ಲ, ಅಷ್ಟೇ ತಾನೇ? ಹೌದು. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ನಾವೆಲ್ಲರೂ ಆಚೆ ಹೋಗೋತರ ನಾನು ಪ್ಲಾನ್ ಮಾಡ್ತೀನಿ. ನಿನ್ನಿಟ್ಬಿಟ್ಟು ಈ ಮನೇಲಿ ಬೇರೆ ಯಾರಿಗಾದ್ರು ಬರಬಾರ್ದಾಗಿತ್ತಾ? ಹೊಟ್ಟೆ ಹುಚ್ಚಾರ್ಜು ಬೆಚ್ಚಾರ್ಜು ಅಂತಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ಬಿಡ್ತಾರೆ. ಹಾ ಹೌದಮ್ಮ, ಸ್ವೀಟು ಹೇಳ್ತಿರೋದು ಕರೆಕ್ಟು. ಈಗ ಮನೆಗೆ ಕರೆಸಿದ್ರೆ ಒಬ್ಬ ಡಾಕ್ಟರ್ನ ಕರೆಸ್ಬೋದು, ಆದರೆ ಹಾಸ್ಪಿಟ್ಲ್ಗೆ ಹೋದ್ರೆ ಕಣ್ಗೊಬ್ಬ ಡಾಕ್ಟ್ರು, ಕಿವಿಗೊಬ್ಬ ಡಾಕ್ಟ್ರು, ನಾಲ್ಗೆಗೊಬ್ಬ ಡಾಕ್ಟ್ರು, ಮೆದುಳಿಗೊಬ್ಬ ಡಾಕ್ಟ್ರು ಅಂತ ಬಿಲ್ ರೈಸ್ ಮಾಡೋಕ್ಕೋಸ್ಕರ 16 ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಮ್ಮ. ಹೌದು, ಫಸ್ಟ್ ಡಾಕ್ಟರ್ನ ಮನೆಗೆ ಕರೆಸೋಣ, ಅಫಾಕ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಮಾವನ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಣ. ಪಾಪ ಮಾವನ ಕಷ್ಟ ನನ್ನ ಕೈ ನೋಡಕ್ಕಾಗ್ತಾ ಇಲ್ಲ ಮಾಯಿ. ನನಗೆ ನನ್ನ ಕರಿಬೇಡ ನೀನು. ಅಮ್ಮ ನಿನಗೆ ನನ್ನ ಮೇಲೆ ಎಷ್ಟು ಅನುಕಂಪ ಇದೆಯಮ್ಮ. ಅಯ್ಯೋ ನೀನು ಕೈ ಮುಗಿತೀರಿ ಕಣಮ್ಮ, ಕಾಲಿ ಮಾತ್ರ ಬೀಳ್ಬೇಡ. ಅಯ್ಯೋ ಹೊಟ್ಟೆ ನೋವು. ಅಯ್ಯೋ ಶ್ರೀಮತಿ, ಯಾರು ಡಾಕ್ಟ್ರಿಗೆ ಫೋನ್ ಮಾಡಿ? ಯಾರು ಫೋನ್ ಮಾಡ್ಲಿ, ಯೋಚನೆ ಮಾಡ್ತಾ ಇದೀನಿ. ಅಯ್ಯೋ ನಿನ್ನ ಹೆಸರು ಫೋನ್ ನಂಬರ್ ಬರ್ದಿಟ್ಟಿದ್ದೀನಿ ನೋಡಿ. ಡಾಕ್ಟರ್ ಆರೋಗ್ಯಪ್ಪ ಇದೆಂತ ಹೆಸರು? ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಅವರೇ ಸಾಕ, ಅವರೇ ಬೇಕು. ಅಪ್ಪ ಡಾಕ್ಟರ್ ಫೋನ್ ನಂಬರ್ ಮತ್ತೆ ಹೆಸರನ್ನ ಮೊದ್ಲೇ ಟೇಪ್ ಮೇಲೆ ಬರ್ದಿಟ್ಟಿದ್ಯಲ್ಲ, ನಿನಗೆ ಹೊಟ್ಟೆ ನೋವು ಬಂದೇ ಬರುತ್ತೆ ಅಂತ ಮೊದ್ಲೇ ಗೊತ್ತಿತ್ತ? ಅಯ್ಯೋ ಸಾಯೋ ಟೈಮಲ್ಲಿ ಸಮಸ್ಯೆ ತರಬೇಡವೋ. ಶ್ರೀಮತಿ ನೀನು ಹೇಳಿ, ನಿನಗೆ ಅರ್ಶನ ಕುಂಕುಮ ಬೇಕೋ ಬೇಡವೋ? ಅಯ್ಯೋ ನೀವಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಅರ್ಶನ ಕುಂಕುಮ ಬೇಕು. ಏನ್ ಮಾತಾಡ್ತಾ ಇದೀರಿ ನೀವು? ಮಾವನೇ ಇಲ್ಲಂತಿದ್ರೆ ಅರ್ಶನ ಕುಂಕುಮ ಹೇಗೆ ಇಟ್ಕೋತೀರಾ ಮಾಯಿ? ಆಗಲ್ಲ, ನನ್ನ ಕರಿಬೇಡ ನೀನು. ಬೇಗ ಡಾಕ್ಟರ್ ಫೋನ್ ಮಾಡಿ, ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಹಲೋ ಡಾಕ್ಟರ್ ಆರೋಗ್ಯಪ್ಪನ? ಬಂದೆ ಬರ್ತಾ ಇದ್ದೀನಿ, ಬಂದೆ ಬಿಟ್ಟೆ. ಏನು ಹುಷಾರಿದ್ದೇನೆಯಾ? ನೋಡ್ತಿದ್ದೆ ನನ್ಗೆ ಏನೋ ಮಿಸ್ ಹೊಡಿತಿದ್ಯಲ್ಲ.
ಊರ್ ಮುಂಚೆ ಡಾಕ್ಟರ್ ಹೆಸರು ಫೋನ್ ನಂಬರ್ ನ ಬರೆದಿರ್ತಾರೆ, ಪೇಷಂಟ್ ಹೆಸರು ಹೇಳೋ ಮುಂಚೆನೆ ಡಾಕ್ಟರ್ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಏನೂ ನಡೀತಿದೆ ಡಾಕ್ಟ್ರೆ, ಅವ್ನ ಮಾತು ತಗೋಬಿಡಿಯಪ್ಪ, ಇವ್ ಹೊಟ್ಟೆ ಜಾಸ್ತಿ ಆಗ್ತಾ ಇದೆ ನೋಡಿ. ಹೊಟ್ಟೆ ನೋಯ್ತಿದ್ದೀನಿ ಡಾಕ್ಟ್ರೆ, ಬರೀ ಹೊಟ್ಟೆ ಹಿಸಿಗ್ತಾ ಇದ್ರಲ್ಲ, ಕೈ ಕಾಲು ನೋಯ್ತಾ ಇದೆ ಅಪ್ಪ. ಕಾಲು ನೋಯ್ತಿದ್ದೀನಿ ಬೇಡ, ಒಂದೆರಡು ಡಿಪ್ಸ್ ಹೊಡಿರಿ ಎಲ್ಲ ಸರಿ ಹೋಗುತ್ತೆ. ಶ್ರೀಹರಿ ಹೇಳ್ದಾಗ ಈಗ ರಾಹುಕಾಲ, ಸಂಜೆ ಹೋಗೋಣ. ಮಾಯಿ ಊಸಟ್ಯ, ಹಾಗೆಲ್ಲ ಕರಿಬೇಡ ನಿನ್ನ. ಕಷ್ಟ ಕಾಲದಲ್ಲೂ ರಾಹುಕಾಲ ಗುಡಿಕಾಲ ಎಲ್ಲ ನೋಡ್ತಿರಲ್ಲ. ನೋಡು, ನಿಮ್ ಮಾವನವ್ರಿಗೆ ಅದ್ರ ಮೇಲೆಲ್ಲ ನಂಬಿಕೆ ಇದೆ. ಆಪರೇಷನ್ ಮುಂದಿನ ಗುರುವಾರ ಇಡ್ಸ್ಕೊಳ್ಳೋರು. ಅವ್ರ ನಮ್ಮ ಮನೆಯಿಂದ ಆಚೆ ಕಳ್ಸ್ಬೇಕಾರೆ ರಾಹುಕಾಲದಲ್ಲಿ ಕಳ್ಸಲ. ಅದಕ್ಕೆ ಇದು ನನ್ನ ಶಾಸನ, ಸಂಜೆ ಹೋಗೋಣ. ಸಂಜೆ ಅವರು ನಾನು ಮಾಡ್ಲಿಲ್ಲ, ಮಾತ್ರೆ ತಂದಿದ್ರಾ ಅಲ್ವಾ, ಏಳ್ಸ್ಕೊಂಡು ಕೂತ್ಕೊಳ್ಳಿ. ಓ ಸಾರಿ ಕಣೋ, ಐ ಆಮ್ ಹೆಲ್ಪ್ಲೆಸ್. ಪಾಪ ನೀನು ಹೋಗಿಲ್ಲ, ನಾವೆಲ್ರು ಹೋಗೋಣ ಅಂತಂದ್ರೆ ಅದು ಆಗ್ಲಿಲ್ಲ. ಹೋಗಪ್ಪ, ಈಗ ಚಾರು ನಾನು ಏನಂತ ಹೇಳಿ ಕನ್ವಿನ್ಸ್ ಮಾಡ್ಲಿ? ಸಂಜೆನು ಈಗ ನಿನ್ಗೆ ಏನೋ ಒಂದು ಕಾರಣ ಹೇಳಿ ಇಲ್ಲೇ ಉಳ್ಸ್ಕೊಂಡ್ಬಿಟ್ರೆ ಹೋಗಬೇಕು ಅಷ್ಟೇ. ಆಯ್ತಪ್ಪ ಆಯ್ತು ಆಯ್ತು, ಬಿಟ್ಟು ನಿನ್ನ ನಂಬಿ ಏನು ಪ್ರಯತ್ನ ಇಲ್ಲ ನನಗೆ. ಬೇಜಾರು ಮಾಡ್ಕೋಬೇಡಪ್ಪ ನೀನು. ನೋಡು ನಾನಿದ್ದೀನಲ್ವಾ, ಈಗಲೇ ಎಲ್ರೂ ಮನೆಯಿಂದ ಆಚೆ ಹೋಗತ್ರ ಪ್ಲಾನ್ ಮಾಡ್ತೀನಿ. ನೀನು ಚಾರು ಆರಾಮಾಗಿರ್ಬಹುದು. ನೋಡು ಸಂಜೆನೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತೀನಿ. ಒಂದು ವಾರ ಎಲ್ರು ಅಲ್ಲೇ ಇರೋ ತರ ಮಾಡ್ತೀನಿ. ನಾನು ಹೋಗ್ತಾ ಇರೋದು ಹಾಸ್ಪಿಟ್ಲಿಗೆ ಅಲ್ಲ ಕಣಪ್ಪ, ಫ್ರೆಶ್ ಗಾಳಿ ತಗೊಳ್ಳೋದಕ್ಕೆ. ನಾನು ಇಲ್ಲೇ ಇದ್ರೆ ಉಸಿರು ಕಟ್ಟಿ ಸತ್ ಹೋಗ್ತೀನಿ ಕಣೋ. ಶ್ರೀಮತಿ ನೀನೇ ಹೇಳೆ. ಆಯ್ತಾಯ್ತು ಪಾಪು, ಎಲ್ಲರೂ ಒಟ್ಟಿಗೆ ವಾಯುವಿಹಾರಕ್ಕೆ ಹೋಗೋಣ, ನೀನು ಬಾ. ನೀವೆಲ್ಲ ಹೋಗ್ಬಿಟ್ ಬನ್ನಿ, ನನ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ. ನಿನ್ನನ್ನು ಯಾರು ಕರೆದಿದ್ದು? ಕೆಲ್ಸ ಇರೋದು ನಿನಗ್ ತಾನೆ, ನನ್ ಮಗ ಇದೇನ್ ಕೆಲ್ಸ ಮಾಡ್ಬೇಕು, ಅವ್ನು ನನ್ ಜೊತೆ ಬರ್ತಾನೆ. ಮಾ ನಾನ್ ಕೆಲ್ಸ ಮಾಡಲ್ಲ, ಇಲ್ಲೋ ಅವಳು ಕೆಲಸ ಮಾಡ್ತಾಳೆ ಇಲ್ವಂತ ಅವ್ನು ಕಣ್ಣಿಟ್ಟಿರ್ತೀನಿ.
ಇಷ್ಟ ಆಯ್ತಾ? ಕಷ್ಟ ಆಯ್ತು. ಅಯ್ಯೋ, ನಿಮ್ಗೋಸ್ಕರನೇ ಔಟ್ಸೈಡ್ ಬಂದಿರೋದು, ಇದೇ ಡಿಫಿಕಲ್ಟ್ ಅಂತೀರಲ್ಲ. ನನಗೆ ಕಷ್ಟ, ನಿಮಗೆ ಇಷ್ಟ. ಏನ? ನನಗೂ ಇಷ್ಟ ಕಣೆ. ಅಯ್ಯೋ ಅಲ್ಲ ನೋಡ್ರಿ, ಯಾರೋ ಬಿಲ್ಡಿಂಗ್ ಆಚೆ ಬಿದ್ದಿರೋ ಇಲ್ಲಿ ತರ ಬಿಲ್ಬಿಲ ಅಂತ ಓದಾಡ್ತಿದ್ದಾರೆ. ಹೌದಲ್ಲ, ಅವನ್ ಯಾಕೆ ಹಾಗೆ ಓದಾಡ್ತಾ ಇದ್ದಾನೆ? ನೀವು ಡಾಕ್ಟ್ರು, ನೀವು ಕೇಳ್ಬೇಕು. ಸಿಂಪಲ್ ಮಾಡಿ. ಹೌದು, ಅಯ್ಯೋ ನನ್ನ ಯಜಮಾನ್ರನ್ನ ಸಾಯಿಸ್ಬಿಟ್ಟ, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಬ್ರು ಏನೇ ಕತ್ರಿಕಾಯ್ನ? ಥ್ಯಾಂಕ್ ಯು ಮಾ. ಪಾಪು ನಗ್ತಾ ನಗ್ತಾ 100 ವರ್ಷ